ಅವರ ಗದ್ದೆಯನ್ನ ಉಳುಮೆ ಮಾಡಿ ಕೆಂಪು ನೀರಿಗೆ ಬೀಜವನ್ನ ಬಿತ್ತಿದ ಮರು ದಿವಸ ಯಾವ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಮಾಡ್ತಾ ಇದ್ದದ್ದು ಒಂದೇ ಕೆಲಸ ಗದ್ದೆಯ ಕಟ್ಟ ಕೂತು ಚಿಕ್ಕ ಚಿಕ್ಕ ಪರೆಲ್ ಕಲ್ಲ ಕಲಿಂಕ ನೀರಿಗೆ ಬಿಸಾಡ್ತಾ ಇದ್ದದ್ದು ಎಂತ ಒಂದು ದೂರದೃಷ್ಟಿ ಇದೆ ಅಂತಂದ್ರೆ ಊರಿಗೆ ಬೊಳ್ಳದ ನೀರು ಮಳೆ ಅತಿಯಾಗಿ ಬೊಳ್ಳದ ನೀರು ಏರಿ ಗೋಪುರ ಮುಳುಗಿ ದೇವಾಲಯ ಮುಳುಗಿ ಗರ್ಭಗುಡಿ ಮುಳುಗಿ ದೇವರು ಮುಳುಗಿದ್ರು ಕೂಡ ಕೊಡಿಮರದ ಮೇಲಿರುವ ಬೀಜ ಮುಂದೆ ಆ ಊರಲ್ಲಿ ಯಾರಾದ್ರೂ ಉಳಿದ್ರೆ ಅವರಿಗೆ ಬೀಜವಾಗಿ ಉಳಿಬೇಕು ಅನ್ನುವ ಬೀಜ ಧ್ಯಾನ ಇತ್ತು ಆ ಕ್ಲಬ್ ಜೋ ಅನ್ನುವ ಹೆಸರಿನಿಂದ ಕಲ್ಚರ್ ಅನ್ನುವ ಹೆಸರು ಬಂದಿದೆ ಕಲ್ಚರ್ ಅನ್ನುವ ಹೆಸರಿನಿಂದ ಅಗ್ರಿಕಲ್ಚರ್ ಅನ್ನುವ ಹೆಸರು ಬಂದಿದೆ ಅಗ್ರಿಕಲ್ಚರ್ ಈ ಜಗತ್ತಿನ ಮೊತ್ತ ಮೊದಲ ಕಲ್ಚರ್ ಈಗ ಮಾತನಾಡೋದು ಕಂಡ ಭಾರತದ ಬಗ್ಗೆ ತುಳುತ್ತ ಕಂಡ ಭಾರತದ ಬಗ್ಗೆ ನನ್ನ ತಂದೆಯವರು ಕೃಷಿಕರಾಗಿದ್ದರು ಅವರು ಗದ್ದೆಯನ್ನು ಉಳುಮೆ ಮಾಡಿ ಕೆಂಪು ನೀರಿಗೆ ಬೀಜವನ್ನು ಬಿತ್ತಿದ ಮರು ದಿವಸ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಮಾಡ್ತಾ ಇದ್ದದ್ದು ಒಂದೇ ಕೆಲಸ ಗದ್ದೆಯ ಕಟ್ಟ ಕೂತು ಚಿಕ್ಕ ಚಿಕ್ಕ ಪರೆಲ್ ಕಲ್ಲನ್ನು ಕಲಿಂಕ್ ನೀರಿಗೆ ಬಿಸಾಡ್ತಾ ಇದ್ದದ್ದು ನಾನು ಏನಪ್ಪಯ್ಯ ನೀನು ಆಟ ಆಡ್ತಾ ಇದ್ದೀಯ ಅಂತ ಕೇಳಿದಾಗ ಅವರು ಕೊಟ್ಟ ಉತ್ತರ ನಿನ್ನೆ ಕಲಿಂಕ್ ನೀರಿಗೆ ನಾನು ಬಿತ್ತಿದ್ದೇನೆ ಆ ಬೀಜ ಕೆಳಗಡೆ ಕೂತ ಮೇಲೆ ಕೆಂಪು ನೀರು ತಿಳಿ ಆಗ್ತಾ 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 ಕೆಸರು ಬೀಜದ ಮೇಲೆ ಕೂರ್ತದೆ ಕೂತು ಬೀಜ ಗಟ್ಟಿ ಆಗ್ತದೆ ನಾನು ಕಲ್ಲು ಬಿಸಾಡುವಾಗ ನೀರಿನ ಮೇಲೆ ಕಂಪನಗಳು ಸೃಷ್ಟಿಯಾಗ್ತವೆ ಆ ಕಂಪನಕ್ಕೆ ನಿನ್ನೆ ಬಿತ್ತಿದ ಬೀಜ ಜಾರ್ತಾ ಇದೆಯಾ ಅಂತ ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ಇದನ್ನು ನಾನು ಭಾರತದ ರೈತನ ಬೀಜಧ್ಯಾನ ಅಂತ ಕರೀತೇನೆ ಇದು ಯಕ್ಷಗಾನದ ಕಲಾವಿದರಿಗೂ ಈ ಬೀಜ ಧ್ಯಾನ ಇರುತ್ತೆ ಭಾರತದ ಸಂಗೀತಗಾರನ ಒಳಗಡೆಯೂ ಇದೇ ಬೀಜ ಧ್ಯಾನ ಇರುತ್ತೆ ಕಾವ್ಯ ಕಟ್ಟುವ ಕವಿಯ ಒಳಗಡೆ ಕೂಡ ಇದೇ ಬೀಜ ಧ್ಯಾನ ಇರುತ್ತೆ ಭಾರತದ ಖಂಡ ಭಾರತದಲ್ಲಿ ಭಾರತದ ಖಂಡ ಭಾರತದಲ್ಲಿ ಭತ್ತದ ಕೃಷಿ ಇದೆಯಲ್ಲ ಅದು ಬಹು ಜನಕೇಂದ್ರಿತವಾದ ಕೃಷಿ ಒಂದು ಗದ್ದೆ ನೂರು ವರ್ಷ ಅದಕ್ಕೆ ಬಾಳುವಿಕೆ ಆಗಿದ್ದರೆ ಅದರಲ್ಲಿ ಲಕ್ಷಾಂತರ ಜನ ಕೆಸರಿಗೆ ಕಾಲಿಟ್ಟಿರ್ತಾರೆ ಪಕ್ಕದ ಮನೆಯ ಪಾತುಮಕ್ಕನೂ ಪಾಡ್ದನ ಹೇಳಿರ್ತಾರೆ ಈ ಕಡೆಯ ಬಾಯಮ್ಮನೂ ಪಾಡ್ದನ ಹೇಳಿರ್ತಾಳೆ ನಡುಮನೆಯ ರಾಧಕ್ಕನೂ ಪಾಡ್ದನ ಹೇಳಿರ್ತಾರೆ ಭತ್ತದ ಕೃಷಿ ಬಹು ಜನಕೇಂದ್ರಿತವಾದ ಕೃಷಿ ಕರಾವಳಿಯ ಎಲ್ಲ ದೇವಾಲಯದ ಕೊಡಿಮರದ ಮೇಲೆ ಅತಿ ಕರೆಯದ ಬೀಜವನ್ನು ತೆನೆ ಕಟ್ಟುವುದು ಕೊಡಿ ಅಂತ ಒಂದು ಕ್ರಮ ಇದೆ ಕೊಡಿಯೇರುವುದು ಅಥವಾ ತೆನೆ ಕಟ್ಟುವುದು ಅಂತ ಅತಿ ಕರೆಯದ ಭತ್ತದ ಬೀಜವನ್ನು ಕೊಡಿಮರದ ಮೇಲೆ ಕಟ್ತಾರೆ ಎಂಥ ಒಂದು ದೂರದೃಷ್ಟಿ ಇದೆ ಅಂತಂದರೆ ಊರಿಗೆ ಬೊಳ್ಳದ ನೀರು ಮಳೆ ಅತಿಯಾಗಿ ಬೊಳ್ಳದ ನೀರು ಏರಿ ಗೋಪುರ ಮುಳುಗಿ ದೇವಾಲಯ ಮುಳುಗಿ ಗರ್ಭಗುಡಿ ಮುಳುಗಿ ದೇವರು ಮುಳುಗಿದ್ರೂ ಕೂಡ ಕೊಡಿಮರದ ಮೇಲಿರುವ ಬೀಜ ಮುಂದೆ ಆ ಊರಲ್ಲಿ ಯಾರಾದರೂ ಉಳಿದರೆ ಅವರಿಗೆ ಬೀಜವಾಗಿ ಉಳಿಬೇಕು ಅನ್ನುವ ಬೀಜ ಧ್ಯಾನ ಇತ್ತು ಹೀಗೆ ತೆನೆಯನ್ನು ಕೊಡಿಮರದ ಮೇಲೆ ಕಟ್ಟಿದವರು ಬೀಜಶಾಸ್ತ್ರವನ್ನು ಓದಿದವರಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಓದಿದವರಲ್ಲ ಲೋಕವಿಶ್ವವಿದ್ಯಾನಿಲಯದ ಪರಿಣತರು ಮೂರು ವರ್ಷದ ಹಿಂದೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯವನ್ನು ಬಿಚ್ಚಿದಾಗ ಮಹಾಲಿಂಗೇಶ್ವರನ ತಲೆಯ ಮೇಲಿದ್ದ ಕಲಶದ ಒಳಗಡೆಯಿಂದ ಅತಿ ಕರೆಯದ ಬೀಜ ಉ ಉದುರಿತು ಪ್ರಾಚೀನರು ತುಂಬಿಸಿಟ್ಟದ್ದು ಭಗವಂತನ ತಲೆಯ ಮೇಲೆ ಬೀಜವನ್ನು ಡೆಪಾಸಿಟ್ ಮಾಡಿದ ನಮ್ಮ ಹಿರಿಯರು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು ಅಲ್ಲ ಭಗವಂತನ ತಲೆಯ ಮೇಲೆ ಬೀಜವನ್ನು ಕಾಪಾಡಿಟ್ಟಿದ್ದಾರೆ ಎಂಥ ದೂರದೃಷ್ಟಿ ನಮ್ಮ ಪ್ರಾಚೀನರಲ್ಲಿ ಇತ್ತು ಅನ್ನೋದನ್ನು ನೀವು ಯೋಚನೆ ಮಾಡಿ ಗದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗದ್ದೆಯಲ್ಲಿ ಬೆಳೆಯುವ ನವಧಾನ್ಯಗಳು ಏನಿವೆ ಇರ್ಬೋದು ಜೋಳ ಇರ್ಬೋದು ಭತ್ತ ಇರ್ಬೋದು ಯಾವುದೇ ಇರಲಿ ಗಮನಿಸಿ ಸೂಕ್ಷ್ಮವಾಗಿ ಆ ಹೊಟ್ಟೆ ತುಂಬಿಸುವ ನಮ್ಮ ಹೊಟ್ಟೆ ತುಂಬಿಸುವ ಧಾನ್ಯಗಳು ಬೆಳೆಯುವ ಹೊಲದಲ್ಲಿ ಯಾರೇ ನಿಲ್ಲಲಿ ಅವನು ಇನ್ನೊಬ್ಬನಿಗೆ ಕಾಣಿಸ್ತಾನೆ ಆದರೆ ಅದೇ ಭತ್ತದ ಗದ್ದೆಯಲ್ಲಿ ಅಡಿಕೆ ಬಂದಾಗ ದುಡ್ಡಿನ ಕೃಷಿ ಬಂದಾಗ ರಬ್ಬರ್ ಬಂದಾಗ ನಾವು ಇನ್ನೊಬ್ಬರಿಗೆ ಕಾಣಿಸುವುದಿಲ್ಲ ಎಲ್ಲೋ ಒಂದು ಕಡೆ ದುಡ್ಡು ನಮ್ಮ ಒಳಗಡೆ ಬೇಲಿಯನ್ನು ಗೋಡೆಯನ್ನು ಸೃಷ್ಟಿಸ್ತದೆ ಕರಾವಳಿಯ ನಮ್ಮ ತುಳುನಾಡಿನಲ್ಲಿ ಗಣಪತಿ ದೀಪನೆ ಅಂತ ಉಂಟು ಗಣಪತಿಗೆ ದೀಪನೆ ಗಣಪತಿ ದೀಪನೆ ಅಂತ ವೈದಿಕರ ಸಹಾಯ ಇಲ್ಲದೆಯೇ ಒಬ್ಬ ನಾಟಿ ಕೃಷಿಕ ಹಟ್ಟಿ ಕಟ್ಟುವಾಗ ಕೆರೆ ತೋಡುವಾಗ ಮನೆ ಕಟ್ಟುವಾಗ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ಒಂದು ಗಣಪತಿಯನ್ನು ಸೃಷ್ಟಿಸ್ತಾನೆ ಯಾವುದರಿಂದ ಗಣಪತಿಯನ್ನು ಸೃಷ್ಟಿಸ್ತಾನೆ ಅಡಿಗೆ ಕೊಡಿ ಬಾಳೆ ಎಲೆ ಹಾಕ್ತಾನೆ ಅದರ ಮೇಲೆ ಭತ್ತವನ್ನು ರಾಶಿ ಹಾಕ್ತಾನೆ ಅದರಲ್ಲೊಂದು ಬನ್ನಂಗಾಯಿ ತೆಂಗಿನಕಾಯಿಯನ್ನು ಇಡ್ತಾನೆ ಈ ಕಡೆಗೆ ಅಡಿಕೆ ಇಡ್ತಾನೆ ಈ ಕಡೆಗೆ ವೀಳ್ಯದೆಲೆ ಇಡ್ತಾನೆ ನೀವು ಕೂತಲ್ಲೇ ಒಮ್ಮೆ ಈ ಸ್ಟ್ರಕ್ಚರನ್ನು ಯೋಚನೆ ಮಾಡಿ ಕರಾವಳಿಯ ತುಳುನಾಡಿನ ರೈತ ಕಟ್ಟುವ ಈ ನೆಲದ ಹುಟ್ಟುವಳಿ ಕೃಷಿ ಹುಟ್ಟುವಳಿಯಿಂದಲೇ ಕಟ್ಟುವ ಗಣಪತಿ ನನಗೆ ಗಣಪತಿ ಹಾಗೆಯೇ ಕಾಣಿಸುತ್ತದೆ ಯಾಕಂದರೆ ಈ ಕಡೆ ಅಡಿಕೆ ಇದೆ ಮೌಸ್ ಈ ಕಡೆ ವೀಳ್ಯದೆಲೆ ಇದೆ ಕಿವಿ ದೊಡ್ಡ ಬಣ್ಣಂಗಾಯಿ ಹೊಟ್ಟೆ ಬಣ್ಣಂಗಾಯಿ ತೆಂಗಿನಕಾಯಿ ಹೊಟ್ಟೆ ಗಣಪತಿಯ ಹೊಟ್ಟೆ ರೈತ ಕಟ್ಟುವ ಗಣಪತಿ ಇದೆಯಲ್ಲ ಐದು ಉತ್ಪನ್ನಗಳಿಂದ ಸೃಷ್ಟಿ ಮಾಡಿದ ಗಣಪತಿ ಇದೆಯಲ್ಲ ಇದೇ ತುಳುನಾಡಿನ ಕೃಷಿ ಭತ್ತ ಅಡಿಕೆ ತೆಂಗು ಮತ್ತು ಬಾಳೆ ಮತ್ತು ವೀಳ್ಯದೆಲೆ ಒಂದು ಕಾಲದಲ್ಲಿ ಇವುಗಳ ನಡುವೆ ಒಂದು ಬಾರ್ಟರ್ ಸಿಸ್ಟಮ್ ಇತ್ತು ನನ್ನಲ್ಲಿ ಭತ್ತ ಇದೆ ನಿಮ್ಮನ್ನ ತೆಂಗಿನಕಾಯಿ ಇದೆಯಾ ತೆಂಗಿನಕಾಯಿ ಕೊಡಿ ನನ್ನ ಭತ್ತ ಕೊಡ್ತೇನೆ ವೀಳ್ಯ ನನಗೆ ಕೊಡಿ ನಾನು ಅಡಿಕೆ ಕೊಡ್ತೇನೆ ಯಾವಾಗ ಗಣಪತಿಯ ಕೊಡಿಯ ಬಾಳೆ ಎಲೆಗೆ ಒಂದು ಕಾಲು ರೂಪಾಯಿ ಬಿತ್ತೋ ಕರಾವಳಿಯ ಕೃಷಿ ಪಲ್ಲಟಕ್ಕೆ ಒಳಗಾಯಿತು ಅಡಿಕೆ ಭತ್ತ ತೆಂಗು ಯಾವುದೂ ಇಲ್ಲದೆ ಕಿಸೆಯಲ್ಲಿರುವ ಕಾಸಿನಿಂದ ನಾನು ಇವೆಲ್ಲವನ್ನ ಖರೀದಿಸಬಲ್ಲೆ ಅನ್ನುವ ಅಹಂ ಇದೆಯಲ್ಲ ನಮ್ಮ ತುಳುನಾಡಿನ ಕೃಷಿಯ ಮೇಲೆ ದೊಡ್ಡ ಒಂದು ಪ್ರಭಾವವನ್ನು ಬೀರುತ್ತೆ ಕ್ಲಪ್ಚೊ ಅಂತ ಒಂದು ಲ್ಯಾಟಿನಲ್ಲಿ ಶಬ್ದ ಇದೆ ಕ್ಲಪ್ಚೊ ಅಂತಂದರೆ ಸ್ನೇಹಿತರೆ ನಮ್ಮ ಪೂರ್ವ ಮನುಷ್ಯ ಭೂಮಿಯ ಮೇಲೆ ಗೆರೆ ಹಾಕುವುದಕ್ಕೆ ಅನ್ವೇಷಣೆ ಮಾಡಿದ ಸಂಶೋಧನೆ ಮಾಡಿದ ನೇಗಿಲಿನ ತುದಿ ಮರದ ನೇಗಿಲಿನ ತುದಿ ಸವೆಯದ ಹಾಗೆ ಬಡಿಯುವ ಕಬ್ಬಿಣದ ಸಲಾಕೆಗೆ ಲ್ಯಾಟಿನ್ನಲ್ಲಿ ಕ್ಲಪ್ಚೋ ಅಂತ ಹೆಸರು ಆ ಕ್ಲಪ್ಚೋ ಅನ್ನುವ ಹೆಸರಿನಿಂದ ಕಲ್ಚರ್ ಅನ್ನುವ ಹೆಸರು ಬಂದಿದೆ ಕಲ್ಚರ್ ಅನ್ನೋ ಹೆಸರಿನಿಂದ ಅಗ್ರಿಕಲ್ಚರ್ ಅನ್ನುವ ಹೆಸರು ಬಂದಿದೆ ಅಗ್ರಿಕಲ್ಚರ್ ಈ ಜಗತ್ತಿನ ಮೊದ ಮೊ ಮೊತ್ತ ಮೊದಲ ಕಲ್ಚರ್ ಈಗ ಉಗುರಿಗೆ ಬಣ್ಣ ಹಾಕೋದು ಕಲ್ಚರ್ ತಲೆಬಾಚುವುದು ಕಲ್ಚರ್ ಆದರೆ ಮೊತ್ತ ಮೊದಲು ಈ ಜಗತ್ತಿನ ಕಲ್ಚರ್ ಎಗ್ರಿಕಲ್ಚರ್ ಅದಕ್ಕೆ ಸಾಹಿತ್ಯಕ್ಕೆ ಸಂಬಂಧ ಇದೆ ಕಲೆಗೆ ಸಂಬಂಧ ಇದೆ ಜನಪದಕ್ಕೆ ಸಂಬಂಧ ಇದೆ ಎಲ್ಲ ನಮ್ಮ ಬದುಕಿನ ಬೇರೆ ಬೇರೆ ರಂಗಗಳು ಕೃಷಿಯ ಜತೆಗೆ ಒಂದಕ್ಕೊಂದು ಹುದುಗಿಕೊಂಡು ಅಲ್ಲಿಂದ ಅದು ಎದ್ದು ಬರುತ್ತೆ